ಒಂದು ಬೆಂಗಳೂರಿನಲ್ಲಿ ಕೆಲಸ ಕ್ಯಾಂಪೇನ್ ಮಾಡುವಾಗ ಕೆಲವು ಕಾಂಗ್ರೆಸ್ ಪಕ್ಷದವರು ಸೊಂಬಿಟ್ಕೊಂಡು ತಿರುಗಾಡಿದರು. ಸೊಂಬು ಕೈನಲ್ಲಿ ಇತ್ತು. ನನಗೇನು ಗೊತ್ತಾಗಿಲ್ಲ ಸರ್, ನಾನು ತಮಿಳುನಾಡು ಕೆಲಸ ಮುಗಿಸಿ ನಿನ್ನೆವೇ ಕರ್ನಾಟಕ ಬಂದಿದ್ದೇನೆ. ಪಕ್ಕದಲ್ಲಿ ಅಧ್ಯಕ್ಷರಿದ್ದರು. ನಾನು ಹೇಳಿದ್ರೆ, ಅಧ್ಯಕ್ಷರೇ, ನಾವು ಇಷ್ಟು ಟಾಯ್ಲೆಟ್ ಕಟ್ಟಿಕೊಟ್ಟು ಕೂಡ ಯಾಕೆ ಸೊಂಬಿಟ್ಕೊಂಡು, ಸ್ವಚ್ಛ ಭಾರತ್ 1 ಸ್ವಚ್ಛ ಭಾರತ್ 2ನಲ್ಲಿ 11 crore ಟಾಯ್ಲೆಟ್ ಇಟ್ಕೊಂಡು ಯಾಕೆ ಈ ಪಕ್ಷದಲ್ಲಿ ಕೆಲವರು ಸೊಂಬಿಟ್ಕೊಂಡು ತಿರುಗಾಡ್ತಾರೆ, ಈ ಥರ ಡ್ರಾಮಾ ಎಲ್ಲ ಮಾಡ್ತಾ ಇದ್ದಾರೆ. ಅಲ್ಲ, ನಾವೇನು ತಲೆಯಲ್ಲಿ ಕೆಲಸಕೊಳ್ಬೇಡ, ನಾವು ಕೆಲಸ ಮಾಡಿದ್ದೀವಿ, ಜನ ಮುಂಚೆ ನಾವು ಮಾಡಿದ ಕೆಲಸ ಜನ ಮುಂಚೆ ಇದೆ. ಎಲ್ಲರೂ ಕೂಡ ನಮಗೆ ಬೆಂಬಲ ಕೊಡಲಿಕ್ಕೆ, ಸಹಕಾರ ಕೊಡಲಿಕ್ಕೆ ಬಹಳ ರೆಡಿಯಾಗಿದ್ದಾರೆ. ಎಲ್ಲ ಬಿಟ್ಟು ಕಾಂಗ್ರೆಸ್ ಪಕ್ಷ ತಾವು ನೋಡಿ, 28 ಜಾಗದಲ್ಲಿ 12 ಕ್ಯಾಂಡಿಡೇಟ್, 12 people, ಯಾರೋ ಒಬ್ಬರ ಮಗಳು, ಯಾರೋ ಒಬ್ಬರ ಮಗ, ಯಾರೋ ಒಬ್ಬರು ಪರಿವಾರದಲ್ಲಿ ಬಂದು 12 out of 20. ಇಂಡಿಯಾದಲ್ಲಿ ಎಲ್ಲಿ ಈ ಅನ್ಯಾಯ ಮಾಡಿಲ್ಲ. ರಾಹುಲ್ ಗಾಂಧಿ ಅವರು ಇರುವ ಕ್ಷೇತ್ರದಲ್ಲಿ ಕೂಡ ಇಷ್ಟು ಅನ್ಯಾಯ ಇಲ್ಲ. ಕರ್ನಾಟಕದಲ್ಲಿ 12 candidate 28ನಲ್ಲಿ ಪರಿವಾರವಾದನಲ್ಲಿ ಬಂದಿದ್ದಾರೆ. ಇದೆಲ್ಲ ನಾವು ಅಟ್ಟಾಕಬೇಕು, ನಾವಿಲ್ಲಿ ಇದೀವಿ. ಅದಕ್ಕೆ ಜನರ ಪ್ರೀತಿಯ ಜನರು ಎಲ್ಲರೂ ಕೂಡ ವಿನಂತಿ, ನಾವು ಅದೇ ಉತ್ಸಾಹದಲ್ಲಿ ವೋಟ್ ಮಾಡಬೇಕು. ಕೋಟ ಶ್ರೀನಿವಾಸ ಪೂಜಾರಿ ಅವರು 100% ಗೆದ್ಕೊಂಡು ಬರ್ತಾರೆ ಸರ್, ಇದನ್ನು ನೋಡುವಾಗ ನಮಗೆ ಕಾಣ್ತದೆ. ಬಟ್ ಉತ್ಸಾಹದಲ್ಲಿ ನಾವು ಮಾಡಬೇಕು. ಒಂದು ಬೂತ್ ಕಮಿಟಿ ಔಟ್ಸೈಡ್ ನಾವಿದ್ದೀವಿ, ಟೇಬಲ್ದಲ್ಲಿ ನಾವು ಕೂರ್ತೀವಿ, ಓಟ್ ಹಾಕಿಬಿಟ್ಟು ಅಂದರೆ 200 meter ಲೈನ್ಗೆ ಔಟ್ಸೈಡ್ ನಾವು ಕೂರ್ತೀವಿ. ಎಲ್ಲ ಕಡೆಯಲ್ಲಿ ಕೂಡ ಸ್ಟ್ರೆಂತ್ನಲ್ಲಿ ನಾವು ಕೂರಬೇಕು. ಒಂದೊಂದು ಕಡೆಯಲ್ಲಿ 100 200 300 ಯುವಕರು ಫಸ್ಟ್ 7 ಗಂಟೆ ಓಟ್ ಮಾಡಿ ಎಲ್ಲರೂ ಬಂದು ಜನ ಒಬ್ಬರು ನೋಡುವಾಗ ಒಂದು ಫೆಸ್ಟಿವಲ್ ಥರ ಇರಬೇಕು. ಉಡುಪಿ ಚಿಕ್ಕಮಗಳೂರಲ್ಲಿ ಏನಾಗ್ತಾ ಇದೆ, ಎಲ್ಲ ಕಡೆಯಲ್ಲಿ ಕೂಡ 200 meter ಲೈನ್ ಆದಮೇಲೆ ಈ ಬೂತ್ಗೆ ಔಟ್ಸೈಡ್ 100 ಕೂತಿದ್ದಾರೆ, 200 ಕೂತಿದ್ದಾರೆ, ಆ ಮೆಸೇಜ್ ನಾವು ಕೊಡಬೇಕು. ಸೊ ಉಡುಪಿ ಚಿಕ್ಕಮಗಳೂರದಲ್ಲಿ ಆ ಮೆಸೇಜ್ ನಾವು ಒಂದು ಕಟ್ಟುಮಿಟ್ಟ ಮೆಸೇಜ್ ಒಂದು ಕೊಡಬೇಕು. ಎಲ್ಲರಲ್ಲೂ ಕೂಡ ಇದು BJP ಭದ್ರಕೋಟೆ ನಾವು ತೋರಿಸ್ಬೇಕು. ತಾವೆಲ್ಲರೂ ಕೂಡ ದೊಡ್ಡ ಒಂದು ಸಹಕಾರ ಮಾಡ್ತೀರಾ, ತಾವು ಮಾತ್ರ ಅಲ್ಲ, ತಮ್ಮ ರಿಲೇಟಿವ್ಸ್ ಯಾರಿದ್ದಾರೋ, ಫ್ರೆಂಡ್ಸ್ ಎಲ್ಲರಿಗೂ ಫೋನ್ ಮಾಡಿ ಅವ್ರು ಕರ್ಕೊಂಡು ಬಂದು BJP 1ನೇ ಬಟನ್, ಉಡುಪಿ ಚಿಕ್ಕಮಗಳೂರದಲ್ಲಿ 1ನೇ ಬಟನ್ದಲ್ಲಿ ನಮ್ಮ ಕೋಟ ಶ್ರೀನಿವಾಸ ಪೂಜಾರಿ ಸಾಹೇಬರು ಇದ್ದಾರೆ. ನಾವೆಲ್ಲರೂ ಅವ್ರಿಗೆ ಸಹಕಾರ ಕೊಡೋಣ, ಒಂದು ಒಳ್ಳೆಯ MP ಪಡ್ಕೊಳ್ಳೋಣ. ಯಾವಾಗಲೂ ನಮಗೆ ಆಕ್ಸೆಸ್ ಇರುವ MP, ಎನಿ ಟೈಮ್ ನಾವು ಮೀಟ್ ಮಾಡಬಹುದು. ಇದೆಲ್ಲ ಸೆನ್ಸಿಟಿವ್ ಝೋನ್ಸ್. ಉಡುಪಿದಲ್ಲಿ ಕೋಸ್ಟಲ್ ಏರಿಯಾ ರೆಗ್ಯುಲೇಷನ್ ಇದೆ, ಇದೇ ಕಾನ್ಸ್ಟಿಟ್ಯೂನ್ಸಿದಲ್ಲಿ ಹುಟ್ಟುವ ಮನುಷ್ಯ. ಎಲ್ಲ ಕಡೆಯಲ್ಲಿ ಕೂಡ ಸೆನ್ಸಿಟಿವ್ ಝೋನ್ ಇದೆ. ಇದೆಲ್ಲ ಕೂಡ ನಮಗೆ ಸೆಂಟ್ರಲ್ ಗೌರ್ಮೆಂಟ್ ಸಹಕಾರ ಬೇಕಾಗ್ತದೆ ಡೆವಲಪ್ಮೆಂಟಲ್ ಪ್ರಾಜೆಕ್ಟ್ಗೂ. ಅದಕ್ಕೆ ಕೋಟ ಶ್ರೀನಿವಾಸ ಪೂಜಾರಿ ಸಾಹೇಬರಿಗೂ ನಾವೆಲ್ಲ ಬೆಂಬಲ ಕೊಡೋಣ. ಒಂದು ರೆಕಾರ್ಡ್ ಮಾರ್ಜಿನ್ನಲ್ಲಿ ಉಡುಪಿ ಚಿಕ್ಕಮಗಳೂರು ಈ ಬಾರಿ ರೆಕಾರ್ಡ್ ಮಾರ್ಜಿನ್ನಲ್ಲಿ ಇಡೀ ದೇಶ ನೋಡಬೇಕು ಎಷ್ಟು ಮಾರ್ಜಿನ್ನಲ್ಲಿ ಗೆದ್ದುಕೊಂಡು ಬರ್ತಿದ್ದಾರೆ. ಅವರು ಮಾಡಬೇಕು, ನಾವೆಲ್ಲರೂ ಕೂಡ